ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ಬಾತ್ರೂಮ್ ಬಕೆಟ್ಸ್, ಜಗ್ಸ್, ಬಾತ್ರೂಮ್ ಸ್ಟೂಲ್ಗಳನ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೋಬೋದು. ಇದಕ್ಕೆ ಏನೇನು ಬೇಕು? ಒಂದು ಬೌಲ್ ತಗೊಳ್ಳಿ, ಒಂದು 2 ಟೀಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಅಡುಗೆ ಸೋಡಾನ ಹಾಕೊಳ್ಳಿ. ಅಷ್ಟೇ ಪ್ರಮಾಣದಲ್ಲಿ ಸರ್ಫ್, 2 ಟೀಸ್ಪೂನ್ ಅಷ್ಟು ಸರ್ಫ್ ಹಾಕೊಳ್ಳಿ. ಅದು ಕರಗೋಷ್ಟು ಮಾತ್ರನೇ ವಿನಿಗರ್ ಬಳಸಬೇಕು. ಕ್ಲೀನಿಂಗ್ ವಿನಿಗರ್ ಅಂತಲೇ ನಿಮಗೆ ಸಿಗುತ್ತೆ. 1 ಲೀಟರ್ ನಿಮಗೆ 25-30 ರೂಪಾಯಿ ಆಗುತ್ತೆ ಅಷ್ಟೇ. ಒಂದ್ಸಲ ತಂದಿಟ್ಕೊಳ್ಳಿ, ಮನೆ ಕ್ಲೀನಿಂಗ್ಗೆ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ. ಪೌಡರ್ಸ್ ಎಲ್ಲ ಕರಗೋವರೆಗೂ ಚೆನ್ನಾಗಿ ಕಲಸಿ ನೋಡಿ, ಬಕೆಟ್ಗಳು, ಜಗ್ಗು, ಸ್ಟೂಲು ಎಲ್ಲ ಎಷ್ಟು ಗಲೀಜಾಗಿದೆ ಅಂತ. ಸ್ಟೀಲ್ ಸ್ಕ್ರಬ್ಬರಿಂದ ಸೊಲ್ಯೂಷನ್ಗೆ ಡಿಪ್ ಮಾಡಿ ಚೆನ್ನಾಗಿ ಉಜ್ಜಬೇಕು. ನಾವು ಇದರಲ್ಲಿ ಕೆಮಿಕಲ್ಸ್ ಏನು ಬಳಸ್ತಾ ಇಲ್ಲ, ಹಾಗೆ ಬಳಸ್ಬೋದು. ಅಂದರೆ ಬಾತ್ರೂಮ್ ಕ್ಲೀನ್ ಮಾಡಬೇಕಾದ್ರೆ ನಾನು ಆದಷ್ಟು ಗ್ಲೌಸ್ನ ಬಳಸ್ತೀನಿ, ಅದಕ್ಕೋಸ್ಕರ ಗ್ಲೌಸ್ ಯೂಸ್ ಮಾಡಿದ್ದೀನಿ. ನೀವು ಹಾಗೆ ಕೂಡ ಈ ಸೊಲ್ಯೂಷನ್ನ ತೊಗೊಂಡು ಬಳಸ್ಬೋದು, ಯಾವುದೇ ರೀತಿ ತೊಂದರೆ ಏನೂ ಆಗಲ್ಲ. ನಿಮ್ಮ ಸರ್ಫು ತುಂಬ ಪವರ್ಫುಲ್ ಆಗಿದೆ, ತುಂಬ ಕೆಮಿಕಲ್ಸ್ ಏನಾರ ಇದ್ದರೆ ಅವಾಗ ಗ್ಲೌಸ್ ಬಳಸಿದ್ರೆ ಒಳ್ಳೆಯದು. ಈ ಥರ ಗ್ಲೌಸ್ ಇಲ್ಲ ಅಂದರೂ ನಿಮಗೆ ಪ್ಲಾಸ್ಟಿಕ್ ಗ್ಲೌಸ್ ಸಿಗುತ್ತಲ್ವಾ ಹೊರಗಡೆ, ಆ ಗ್ಲೌಸ್ ಕೂಡ ಬಳಸ್ಬೋದು. ನೋಡಿ, ಸ್ಟೀಲ್ ಸ್ಕ್ರಬ್ಬರ್ ತೊಗೊಂಡಿದ್ದೀನಿ, ಜಸ್ಟ್ ಆ ಸೊಲ್ಯೂಷನ್ಗೆ ಟಿಪ್ ಮಾಡಿ ಉಜ್ಜುತ್ತಾ ಇದ್ದರೆ, ಸ್ವಲ್ಪ ಉಜ್ಜಿದ್ರೆ ಸಾಕು, ನೀಟಾಗಿ ಹೋಗುತ್ತೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನಿಸುತ್ತೆ. ನಾನು ಉಜ್ಜುತ್ತಾ ಇದ್ರೇ ಆವಾಗಲೇ ಕೊಳೆ ಎಲ್ಲ ಹೋಗ್ತಾ ಇದೆ ನೋಡಿ. ಅದೇ ರೀತಿ ಎಲ್ಲ ಬಕೆಟು, ಜಗ್ಗುಗಳನ್ನ ಕ್ಲೀನ್ ಮಾಡ್ಕೊಳ್ಳಿ. ಒಂದು 10 ನಿಮಿಷನಾದರೂ ಹಾಗೆ ಬಿಡಬೇಕು, ಚೆನ್ನಾಗಿ ಉಜ್ಜಿ ಹಾಗೆ ಬಿಡಿ, ಅವಾಗ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ. ಈ ಸ್ಟೂಲ್ಗಳಂತೂ ತುಂಬ ಗಲೀಜಾಗಿದೆ. ಇದನ್ನ ಕ್ಲೀನ್ ಮಾಡೋದು ತೋರಿಸ್ಬೇಕು ಅಂತಲೇ ತುಂಬ ದಿನದಿಂದ ಇದನ್ನ ಕ್ಲೀನ್ ಮಾಡಿದಲೆ ಹಾಗೆ ಇಟ್ಟಿದ್ದೆ, ಅದಕ್ಕೆ ಇಷ್ಟೊಂದು ಗಲೀಜಾಗ್ಬಿಟ್ಟಿದೆ ನೋಡಿ. ಅದು ಉಜ್ಜಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ. ಹಿಂದ್ಗಡೆ ಎಲ್ಲ ತುಂಬ ಗಲೀಜಾಗಿರುತ್ತೆ, ಅದಕ್ಕೆ ಬ್ರಷ್ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಉಜ್ಜಿ ನೋಡಿ, ಕಪ್ಪಗಾಗ್ಬಿಟ್ಟಿದೆ. ಫಸ್ಟು ನೀರಿಂದ ಅಲ್ಲೆಲ್ಲ ನೀಟಾಗಿ ತೊಳ್ಕೊಳ್ಳಿ, ನಂತರ ಬ್ರಷಿಂದ ಚೆನ್ನಾಗಿ ಉಜ್ಜಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. 10 ರೂಪಾಯಿ ಖರ್ಚಲ್ಲಿ ನಿಮ್ಮ ಹಳೆ ಬಕೀಟು, ಜಗ್ಗುಗಳು, ಸ್ಟೂಲ್ಗಳೆಲ್ಲ ಹೊಸ್ತಾಗುತ್ತೆ. ನೀರಲ್ಲಿ ತೊಳೆದು ತೋರಿಸ್ತಾ ಇದ್ದೀನಿ. ಮುಂಚೆ ಹೇಗಿತ್ತು ಅಂತ ಪಕ್ಕದಲ್ಲಿ ನಿಮಗೆ ಫೋಟೋನೂ ಹಾಕ್ತೀನಿ ನೋಡಿ. ಇವಾಗ ಹೇಗಿದೆ? ಇವಾಗಲೇ ಅಂಗಡಿಯಿಂದ ತಂದಿರೋ ರೀತಿ ಇದೆ ಅಲ್ವಾ. ತಿಂಗಳಿಗೆ ಒಂದ್ಸಲನಾದರೂ ಈ ರೀತಿ ಕ್ಲೀನ್ ಮಾಡೋದ್ರಿಂದ ನಿಮ್ಮ ಬಕೀಟ್ಗಳು ಯಾವಾಗಲೂ ಹೊಸ್ತಾಗಿರುತ್ತೆ. ನೆಕ್ಸ್ಟ್ ಜಗ್ಗುಗಳು ನೋಡಿ, ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಇವಾಗ ಅಂಗಡಿಯಿಂದ ತಂದಿರೋ ಜಗ್ ರೀತಿ ಇದೆ, ಎಷ್ಟು ನೀಟಾಗಿ ಒಳಗಡೆ ಗಾರೆ ಎಲ್ಲ ಹೋಗ್ಬಿಟ್ಟಿದೆ ನೋಡಿ, ಕಾಣಿಸ್ತದೆ ಅಲ್ವಾ ನಿಮಗೆ. ನೋಡಿ, ಮುಂಚೆ ಹೇಗಿತ್ತು ಇವಾಗ ಎಷ್ಟು ಕ್ಲೀನ್ ಆಗಿದೆ ಅಂತ. ಈ ಟಿಪ್ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಕೆಲವು ಕಿಚನ್ ಕ್ಲೀನಿಂಗ್ ವೀಡಿಯೋಸ್ನ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆದರೆ ನೋಡ್ಬೋದು, ಡಿಸ್ಕ್ರಿಪ್ಷನ್ಲ್ಲಿ ಲಿಂಕ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.